ಅವಳು ಏಕೆ ಹೇಗೆ ನೋಡುತ್ತಿದ್ದಾಳೆ? ಏನಾದರೂ ಪ್ರಶ್ನೆ ಮಾಡುವ ಮೊದಲು ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು. ಮಕ್ಕಳೇ, ಅಪ್ಪ ನನಗೆ ಒಪ್ಪಿಸಿದ ಕೆಲಸವನ್ನು ನಾನು ಮರೆತೇ ಬಿಟ್ಟಿದ್ದೆ. ನಾನು ಹೋಗಿ ಬರುತ್ತೇನೆ, ನೀವು ಮುಂದೆ ಬರೆಸಿ. ರೇಣುಕೆ, ಈಗೇನು ಹೇಳ್ತೀಯಾ? ಬೇಕಾದ್ರೆ ಈಗಲೂ ನೋಡು, ಮತ್ತೆ ತಿರುಗಿ ನಿನ್ನ ನೋಡೇ ನೋಡ್ತಾನೆ. ನೋಡ್ದಾ, ನಾನು ಹೇಳಲಿಲ್ವಾ? ಆಹಾ, ನಾಚಿಕೆ ನೋಡು. ಯುವರಾಣಿಯವರು ನನ್ನ ರೇಗಿಸ್ತಿದ್ರು, ಈಗ ಇದಕ್ಕೆ ತಾವೇನು ಹೇಳ್ತೀರಾ? ಸುಮ್ಮನಿರು ಇಲ್ಲಮ್ಮ, ನೀನು ಏನೇನೋ ಊಹಿಸಿಕೊಂಡು ಮಾತನಾಡಬೇಡ. ನೀನು ಅಂದುಕೊಂಡಂತೆ ಏನೂ ಇಲ್ಲ. ಓ, ಹೌದಾ? ಹಾಗಾದರೆ ಈ ನಾಚಿಕೆ ಎಲ್ಲ ಯಾಕೆ? ಇಲ್ಲಪ್ಪ, ನನಗೇನು ನಾಚಿಕೆ, ನಾನು ಸರಿಯಾಗಿಯೇ ಇದ್ದೇನೆ. ಎಲ್ಲಮ್ಮ, ನಿನ್ನ ತುಂಟಾಟ ಅತಿ ಆಯಿತು, ಸುಮ್ಮನಿರು. ಓಹೋ, ಇದ್ದುದನ್ನು ಹೇಳಿದ್ರೆ ಕೋಪ ಬರುತ್ತಾ? ಎಲ್ಲಮ್ಮ, ನಿನ್ನಂತೆಯೇ ಜಮದಗ್ನಿಯು ನನ್ನ ಸ್ನೇಹಿತ. ಅದನ್ನು ಹೊರತಾಗಿ ನನಗೆ ಅವನ ಮೇಲೆ ಯಾವ ಭಾವನೆಯೂ ಇಲ್ಲ. ಒಂದೊಮ್ಮೆ ಹಾಗೇನಾದರೂ ಇದ್ದಿದ್ದರೆ ಅದನ್ನು ನಿನ್ನ ಬಳಿ ಹೇಳಿಕೊಳ್ಳಲು ನನಗೆ ಮುಜುಗರವೇ? ನೋಡು, ನೀನು ಏನೇನೋ ಹೇಳಿ ನನ್ನನ್ನು ಸತಾಯಿಸಬೇಡ. ನಾನು ಅಭ್ಯಾಸ ಮಾಡಿಕೊಳ್ಳಬೇಕು, ಸುಮ್ಮನಿರು. ಓ ಸರಿ ಸರಿ, ಮುಂದುವರ್ತೀವಿ ರಾಣಿಯವರೇ. ನಾನು ಹೇಳುತ್ತಿರುವುದು ನಿನ್ನ ಒಳ್ಳೆಯದಕ್ಕೆ. ರೇಣುಕೆ ಸಾಮಾನ್ಯದವಳಲ್ಲ, ಪರಮೇಶ್ವರಿಯ ಅಂಶ ಸಂಜಾತೆ. ಅವಳ ನಿಲುವಿನ ಬಗ್ಗೆ ನೀನು ತಿಳಿದು ನಡೆಯುವುದು ಉತ್ತಮ. ಅವಳ ಮನಸ್ಸಿನಲ್ಲೇನಿದೆ ಎಂದು ತಿಳಿಯದೆ ನಡೆಯುವುದು ಸರಿಯಲ್ಲ. ನಾರದರೆ, ರೇಣುಕೆಯ ಮನಸ್ಸಿನಲ್ಲಿ ಏನೂ ಇಲ್ಲ. ನನ್ನ ಮಗಳು ನನ್ನ ಮಾತಿಗೆ ಬದ್ಧಳಾಗಿರುತ್ತಾಳೆ, ಆ ವಿಶ್ವಾಸ ನನಗೆ. ಅದು ಅಲ್ಲದೆ ಯಾರ ಮಾತನ್ನು ಕೇಳುವ ಅನಿವಾರ್ಯತೆ ಆಗಲಿ, ಅವಶ್ಯಕತೆ ಆಗಲಿ ನನಗಿಲ್ಲ. ನನ್ನ ಮಗಳ ಬದುಕಿಗೆ ಯಾವುದು ಒಳ್ಳೆಯದು ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ಶ್ರೀ ರೇಣುಕಾ ಎಲ್ಲಮ್ಮ.